Good morning, children. How are you? Okay, I am fine. Makle, ellarigu belagina shubhodaya. Makle, nanu nimma Kannada shikshaki Chandrakala Kannada taragatike swagata. Makla, ninneya ondu taragatiyalli naavu chandiranetake oduva namma. Alva, chandiranetake oduva namma. Adu padyano paatano makle naavu ninne taragatiyalli abhyasa madiddu. ಹೇಳಿ. ಓಕೆ, ಪದ್ಯ ಪಾಠವನ್ನು ನಾವು ನಿನ್ನೆಯ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಅಲ್ವೇ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ಪಾಠ 11. ಆ ಪಾಠದ ಹೆಸರೇನು ಅನ್ನೋದನ್ನು ನಂತರದಲ್ಲಿ ತಿಳ್ಕೊಳ್ಳೋಣ. ಮಕ್ಕಳೇ, ಇಲ್ಲಿ ಕೆಲವು ದಿನಾಂಕಗಳನ್ನು ಕೊಟ್ಬಿಟ್ಟಿದ್ದಾರೆ ಮಕ್ಕಳೇ ನಿಮಗೆ. ಆ ದಿನಾಂಕಗಳನ್ನು ಕೊಟ್ಬಿಟ್ಟು ಅವುಗಳ ಒಂದು ವಿಶೇಷತೆಯನ್ನು, ಆ ದಿನಾಂಕಗಳನ್ನು ತಾರೀಖುಗಳನ್ನು ಕೊಟ್ಬಿಟ್ಟಿದ್ದಾರೆ. ಆ ತಾರೀಖಿನ ಒಂದು ವಿಶೇಷ ಏನಪ್ಪ ಅನ್ನೋದನ್ನು ನಾವು ಇವತ್ತಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಓಕೆನಾ? ಓಕೆ. ಮೊದಲನೇದಾಗಿ ಯಾವುದಿದೆ ಇವತ್ತಿನ ಒಂದು ಈ ಚಿತ್ರದಲ್ಲಿ, ಈ ದಿನಾಂಕಗಳ ವಿಶೇಷವನ್ನು ತಿಳ್ಕೊಳ್ಳುವಂತದ್ರಲ್ಲಿ ಮೊದಲನೆಯದು ಯಾವುದಿದೆ ನೋಡಿ ಮಕ್ಕಳೇ. ಯಾರ್ದೆ ಈ ಭಾವಚಿತ್ರ ಯಾರ್ದಿತು? ಓಕೆ, ಯಾರ್ದು ಹೇಳಿ ಈ ಭಾವಚಿತ್ರ? ನೋಡಿದಿರಲ್ವಾ ನೀವೆಲ್ಲ? ಏ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಎಷ್ಟು ಹಾಗಿದ್ರೆ ಅವ್ರದ್ದು ಸ್ವಾಮಿ ವಿವೇಕಾನಂದರ ಜನ್ಮದಿನ ಯಾವ ದಿನದಂದು ಯಾವ ತಿಂಗಳಲ್ಲಿ ಬರುತ್ತೆ ನೋಡಿ? ಜನವರಿ 12. ಮೊನ್ನೆ ಅಷ್ಟೇ ಈ ತಿಂಗಳಲ್ಲಿ ಅಲ್ವಾ, ನಾವು ಮೊನ್ನೆ ಅಷ್ಟೇ ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ಆಚರಣೆ ಮಾಡಿದ್ವಿ. ಹಾಗೆ ಅದಕ್ಕೆ ಕೆಲವೊಂದು ಪ್ರೋಗ್ರಾಮ್ಗಳನ್ನ ನಡೆಸಿದ್ವಿ. ಡ್ರಾಯಿಂಗು, ಎಸ್ಎ, ಪ್ರಬಂಧ ಬರೆಯೋದು. ಎಸ್ಎ ಅಂದ್ರೇನು? ಪ್ರಬಂಧ ಬರೆಯೋದು. ಹಾಗೆ ಸ್ಪೀಚ್ ಇತ್ತು, ಭಾಷಣ ಇತ್ತು, ಅವ್ರ ಬಗ್ಗೆ ಮಾತನಾಡೋದು ಅಲ್ವಾ, ಒಂದು ಕಾರ್ಯಕ್ರಮವನ್ನ ನಡೆಸಿದ್ವಿ. ಹಾಗಾದ್ರೆ ಜನವರಿ 12 ಯಾರ ಒಂದು ಬರ್ತಡೇ, ಯಾರ ಒಂದು ಜನ್ಮದಿನ, ಯಾರ ಒಂದು ಹುಟ್ಟು ಹಬ್ಬ? ಗೋಡ್, ಸ್ವಾಮಿ ವಿವೇಕಾನಂದರ ಒಂದು ಹುಟ್ಟು ಹಬ್ಬ. ಯಾವ ದಿನ, ಯಾವ ತಿಂಗಳು? ಜನವರಿ 12. ನೆಕ್ಸ್ಟ್ ಯಾವುದು? ಜನವರಿ 26. ಜನವರಿ 26 ಇಲ್ಲೊಂದು ಮ್ಯಾಪ್ ಕೊಟ್ಟಿದ್ದಾರೆ ಮಕ್ಕಳೇ, ಭೂಪಟವನ್ನ ಕೊಟ್ಟಿದ್ದಾರೆ, ಭೂಪಟ ಅಂತೇಳಿ. ಇದು ಯಾವ ದೇಶದ ಭೂಪಟ ಹೇಳಿ, ನಕ್ಷಚಿಹ್ನೆ ಹೇಳಿ. ಎಸ್, ನಮ್ಮ ಭಾರತ. ಯಾವ ದೇಶದಿದು? ನಮ್ಮ ಭಾರತ ದೇಶದ ಒಂದು ಭೂಪಟದ ಚಿಹ್ನೆ ಮಕ್ಕಳೇ. ಹಾಗಾದ್ರೆ ಜನವರಿ 26 ಏನನ್ನ ಆಚರಣೆ ಮಾಡ್ತೀವಿ? ಭಾರತದ ಗಣರಾಜ್ಯೋತ್ಸವ. ಭಾರತದ ಗಣರಾಜ್ಯೋತ್ಸವ ಅಂತ ಹೇಳಿ ನಾವು ಒಂದು ಆಚರಣೆಯನ್ನ ನಡೆಸ್ತೀವಿ. ಓಕೆನಾ? ಓಕೆ. ಹಾಗಾದ್ರೆ ನೆಕ್ಸ್ಟ್ ದಿನಾಂಕದ ವಿಶೇಷತೆ ಏನು ಮಕ್ಕಳೇ? ಏಪ್ರಿಲ್ 14. ಇಲ್ಲಿ ಒಬ್ರು ಭಾವಚಿತ್ರವನ್ನ ಕೊಟ್ಟಿದ್ದಾರೆ ಮಕ್ಕಳೇ ನಿಮ್ಗೆ. ಆ ಭಾವಚಿತ್ರದಲ್ಲಿ ಯಾರು ಕಾಣಿಸ್ತಿದ್ದಾರೆ? ಹಾ, ಎಲ್ಲರಿಗೂ ಗೊತ್ತಿರುವಂತಹ ವ್ಯಕ್ತಿನೇ. ಎಸ್, ಯಾರವರು? ಇಲ್ಲಿ ಪಕ್ಕದಲ್ಲಿ ಹೆಸರನ್ನ ಕೊಟ್ಟಿದ್ದಾರೆ, ಬಾಬಾ ಸಾಹೇಬ ಅಂಬೇಡ್ಕರ್ ಜನ್ಮದಿನ. ಓಕೆನಾ? ಇವರು ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೀತಾರೆ. ಓಕೆ, ಏನಂತ ಕರೀತಾರೆ ಇವರಿಗೆ? ಸಂವಿಧಾನ ಶಿಲ್ಪಿ ಅಂತ ಕೂಡ ಕರೀತಾರೆ. ಇವರು ಕೂಡ ನಮ್ಮ ಸಮಾಜ ಸುಧಾರಕರಲ್ಲಿ ಒಬ್ಬರು. ಇವರು ಕೂಡ ಅಷ್ಟೇ, ಸ್ವಾಮಿ ವಿವೇಕಾನಂದರು ಕೂಡ ಸಮಾಜ ಸುಧಾರಕರಲ್ಲಿ ಅವರು ಕೂಡ ಒಬ್ಬರು ಮಕ್ಕಳೇ. ಈ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ ಅಂಬೇಡ್ಕರ್ ಅಂತ ಹೇಳಿ ಕರೀತಾರೆ ಅಂಬೇಡ್ಕರ್ ಅವರಿಗೆ. ಇವರನ್ನ ಅಸ್ಪೃಶ್ಯತೆ ಬಗ್ಗೆ, ಹರಿಜನಾಂಗದವ್ರ ಬಗ್ಗೆ ತುಂಬಾ ಹೋರಾಟವನ್ನ ನಡೆಸಿರುವಂತಹ ವ್ಯಕ್ತಿ. ನೀವು ಮುಂದೆ ದೊಡ್ಡ ಕ್ಲಾಸಿಗೆ ಹೋದಂಗೆ ಇವ್ರ ಬಗ್ಗೆ ಮತ್ತೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ತೀರಾ. ಹಾಗಾದ್ರೆ ಏಪ್ರಿಲ್ 14 ಯಾರ ಒಂದು ಹುಟ್ಟುಹಬ್ಬವನ್ನ ಆಚರಿಸ್ತೀವಿ? ಗೋಡ್, ಡಾಕ್ಟರ್ ಸಾಹೇಬ ಅಂಬೇಡ್ಕರ್ ಜನ್ಮದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ದಿನಾಂಕದ ವಿಶೇಷತೆ ಏನು ನೋಡಿ? ಯಾವ ತಿಂಗಳಿದು, ಯಾವ ಡೇಟು, ಯಾವ ದಿನಾಂಕ? ಆಗಸ್ಟ್ 15. ಯಾವ ದಿನಾಂಕ? ಆಗಸ್ಟ್ 15. ಏನ್ ಕಾಣಿಸಿದೆ ಮಕ್ಕಳ ಚಿತ್ರದಲ್ಲಿ ನೋಡಿ?
ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಒಂದು ಚಕ್ರ ಇದೆ ಕೇಸರಿ ಬಿಳಿ ಹಸಿರು ಏನ್ ಹೇಳಿ ಹಾಗಿದ್ರೆ ಎಸ್ ಇದು ನಮ್ಮ ಧ್ವಜದ ಒಂದು ಚಿತ್ರ ಫ್ಲಾಗ್ ಬಾವುಟ ನಮ್ಮ ದೇಶದ ಬಾವುಟ ಅಲ್ವಾ ಹಾಗಾದ್ರೆ ಆಗಸ್ಟ್ 15ರಂದು ನಾವು ಏನ್ ಆಚರಣೆ ಮಾಡ್ತೀವಿ ಭಾರತದ ಸ್ವಾತಂತ್ರ್ಯೋತ್ಸವ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ದಿನವೇ ಆಗಸ್ಟ್ 15 ಅಂದ್ರೆ ಬ್ರಿಟಿಷರವರು ಏನು ನಮ್ಮ ದೇಶವನ್ನ ಆಳ್ವಿಕೆ ನಡೆಸ್ತಾ ಇದ್ರಲ್ವಾ ಅವರನ್ನ ನಮ್ಮ ಭಾರತ ದೇಶವನ್ನ ಅವರ ಕೈಯಿಂದ ಕಿತ್ತುಕೊಂಡು ಓಡಿಸಿದಂತಹ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಂತಹ ದಿನ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ನೋಡಿ ಮಕ್ಕಳೇ ಇದು ಕೇಸರಿ ಅಂತ ಕರೀತೀವಿ ಬಿಳಿ ಹಸಿರು ನಮ್ಮ ಧ್ವಜದಲ್ಲಿ ಮೂರು ಬಣ್ಣಗಳು ಇರ್ತವೆ ಅದರಲ್ಲಿ ಕೇಸರಿ ಒಂದು ಬಿಳಿ ಒಂದು ಹಸಿರು ಒಂದು ಹಾಗೆ ಮಧ್ಯದಲ್ಲಿ ಒಂದು ನೀಲಿ ಬಣ್ಣದ ಚಕ್ರ ಇರುತ್ತೆ ಮಕ್ಕಳೇ ಈ ಚಕ್ರದಲ್ಲಿ 24 ಗೆರೆಗಳು ಇರ್ತವೆ ಇದಕ್ಕೆ ಅಶೋಕ ಚಕ್ರ ಅಂತ ಹೇಳಿ ಕೂಡ ಕರೀತಾರೆ ಮಕ್ಕಳೇ ಈ ಬಣ್ಣ ಇದೆಯಲ್ಲ ಕೇಸರಿ ಬಣ್ಣ ಇದು ಒಂದು ತ್ಯಾಗವನ್ನ ಸೂಚಿಸುವಂತದ್ದು ಬಿಳಿ ಬಣ್ಣ ಒಂದು ಶಾಂತಿಯನ್ನ ಸೂಚಿಸುವಂತದ್ದು ಹಾಗೆ ಹಸಿರು ಬಣ್ಣ ಒಂದು ಸಮೃದ್ಧಿಯನ್ನ ಸೂಚಿಸುವಂತ ಚಿಹ್ನೆ ನಮ್ಮ ಭಾರತ ದೇಶದ ಒಂದು ಬಾವುಟ ಓಕೆನಾ ಮಕ್ಕಳೇ ನೆಕ್ಸ್ಟ್ ಪೇಜ್ ತಿರುಗಿಸಿ ಮಕ್ಕಳೇ ನೆಕ್ಸ್ಟ್ ಪೇಜ್ ಅಲ್ಲೂ ಕೂಡ ಕೆಲವು ದಿನಾಂಕಗಳ ವಿಶೇಷವನ್ನ ತಿಳ್ಕೊಳ್ಳೋಣ ಮಕ್ಕಳೇ ಈ ಒಂದು ದಿನಾಂಕದಲ್ಲಿ ಯಾರ ಚಿತ್ರ ಕಾಣಿಸ್ತಾ ಇದೆ ನೋಡಿ ಎಷ್ಟನೇ ತಿಂಗಳು ಎಷ್ಟನೇ ತಾರೀಕು ಸೆಪ್ಟೆಂಬರ್ 5 ಸೆಪ್ಟೆಂಬರ್ 5 ಇವರು ಯಾರು ಆಗಿದ್ರೆ ಮಕ್ಕಳೇ ಎಸ್ ಇವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ಜನ್ಮದಿನ ಹಾಗೆ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಕರೀತೀವಿ ಹೌದಲ್ವಾ ಮಕ್ಕಳೇ ನೋಡಿ ಸೆಪ್ಟೆಂಬರ್ 5 ಯಾರ ದಿನಾಚರಣೆ ಅಂತ ಹೇಳಿ ಕರೀತೀವಿ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಕರೀತೀವಿ ಹೌದಲ್ವಾ ಓಕೆ ಮಕ್ಕಳೇ ಅಕ್ಟೋಬರ್ 2 ಇವರು ಸಾರಿ ಮಕ್ಕಳೇ ಸೆಪ್ಟೆಂಬರ್ 5 ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತೀವಿ ಇವರು ಒಬ್ಬ ಶಿಕ್ಷಕರಾಗಿದ್ರು ಇವರಿಗೆ ತಮ್ಮ ದಿನವನ್ನ ನನ್ನ ಹುಟ್ಟು ಹಬ್ಬ ದಿನವನ್ನ ಆಚರಿಸಿಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನನಗೆ ಈ ದೇಶದಲ್ಲಿ ಯಾರೆಲ್ಲ ಶಿಕ್ಷಕರಿದಾರಲ್ವಾ ಆ ಎಲ್ಲಾ ಶಿಕ್ಷಕರನ್ನ ಸೇರಿಸಿ ಒಟ್ಟಾಗಿ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡಿ ಅಂತ ಹೇಳಿ ಇವರು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾರೆ ಮಕ್ಕಳೇ ನೆಕ್ಸ್ಟ್ ಅಕ್ಟೋಬರ್ 2 ಯಾವುದಿದ್ದು ಅಕ್ಟೋಬರ್ 2 ರಲ್ಲಿ ಯಾರ ಚಿತ್ರ ಕಾಣಿಸ್ತಾ ಇದೆ ಮಕ್ಕಳೇ ಅಕ್ಟೋಬರ್ 2 ರಲ್ಲಿ ನಮ್ಮ ಗಾಂಧೀಜಿ ನೋಡಿ ಎಸ್ ಮಹಾತ್ಮ ಗಾಂಧೀಜಿ ಅವರ ಒಂದು ಜನ್ಮದಿನವನ್ನ ಅಕ್ಟೋಬರ್ 2 ರಂದು ನಾವು ಆಚರಣೆ ಮಾಡ್ತೀವಿ ಮಕ್ಕಳೇ ಹೌದಲ್ವೇ ಎಸ್ ನೆಕ್ಸ್ಟ್ ನವೆಂಬರ್ 1 ರಂದು ನವೆಂಬರ್ 1 ರಂದು ಯಾವ ಒಂದು ಆಚರಣೆಯನ್ನ ಮಾಡ್ತೀವಿ ನೋಡಿ ಇಲ್ಲಿ ಯಾವ ಒಂದು ಭೂಪಟ ಇದೆ ನಕ್ಷೆ ಇದೆ ಹೇಳಿ ಇದು ಯಾವುದು ಅವಾಗಲೇ ಹಿಂದಿನ ಪುಟದಲ್ಲಿ ನಾವು ಭಾರತ ದೇಶದ ನಕ್ಷೆಯನ್ನ ನೋಡಿದ್ವಿ ಹಾಗಾದ್ರೆ ಇದು ಯಾವ ಇವು ರಾಜ್ಯನೋ ದೇಶನೋ ಜಿಲ್ಲೆನೋ ಯಾವುದ್ರ ನಕ್ಷೆ ಅದು ಎಸ್ ಕರ್ನಾಟಕ ರಾಜ್ಯದ ಒಂದು ನಕ್ಷೆ ನಮ್ಮ ಕರ್ನಾಟಕ ರಾಜ್ಯ ಹೀಗಿದೆ ಮಕ್ಕಳೇ ಹಾಗಾದ್ರೆ ನವೆಂಬರ್ 1 ರಂದು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೀವಿ ಓಕೆನಾ ಎಸ್ ನೆಕ್ಸ್ಟ್ ನವೆಂಬರ್ 14 ನವೆಂಬರ್ 14 ಯಾರ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ನೋಡಿ ಇಲ್ಲೆಲ್ಲ ಮಕ್ಕಳಿದ್ದಾರೆ ಮಕ್ಕಳೆಲ್ಲ ಒಂದು ಭಾವಚಿತ್ರಕ್ಕೆ ಉದಿನಕಡ್ಡಿಯನ್ನೆಲ್ಲ ಬೆಳಗ್ತಾ ಇದ್ದಾರೆ ಒಬ್ಬರು ಗುರುಗಳು ಉದಿಕಡ್ಡಿ ಬೆಳಗ್ತಾ ಇದ್ದಾರೆ ದೀಪ ಅವರು ಹೆಚ್ಚಿದ್ದಾರೆ ಇಲ್ಲೆಲ್ಲ ಮಕ್ಕಳು ಕೂತ್ಕೊಂಡಿದ್ದಾರೆ ಈ ಗುರು ಶಿಕ್ಷಕರು ಆ ಭಾವಚಿತ್ರಕ್ಕೆ ಊದುಬತ್ತಿಯನ್ನ ಬೆಳಗ್ತಾ ಇದ್ದಾರೆ ಹೌದಲ್ವಾ ಹಾಗಾದ್ರೆ ಯಾರ ಭಾವಚಿತ್ರ ಅದು ಯಾರ ಫೋಟೋ ಅದು ನೋಡಿ ಕಾಣಿಸ್ತಿದೆಯಲ್ಲ ಎಲ್ಲರಿಗೂ ಯಾರ ಫೋಟೋ ಅದು ಎಸ್ ಇವರೇ ನಮ್ಮ ಜವಹರಲಾಲ್ ನೆಹರು ಜವಹರಲಾಲ್ ನೆಹರು ಜನ್ಮದಿನ ಅಂದ್ರೆ ಇದನ್ನ ನಾವು ಮಕ್ಕಳ ದಿನಾಚರಣೆ ಅಂತ ಹೇಳಿ ಆಚರಿಸ್ತೀವಿ ಯಾವುದನ್ನ ನವೆಂಬರ್ 14 ಅನ್ನ ಜವಹರಲಾಲ್ ನೆಹರು ಜನ್ಮದಿನ ಅಂತ ಕೂಡ ಆಚರಿಸ್ತೀವಿ ಮಕ್ಕಳ ದಿನಾಚರಣೆ ಅಂತ ಹೇಳಿ ಕೂಡ ಆಚರಿಸ್ತೀವಿ ನೋಡಿ ಅವರು ಇವರು ತಮ್ಮ ಹುಟ್ಟುಹಬ್ಬವನ್ನ ಅವರು ಶಿಕ್ಷಕರ ದಿನಾಚರಣೆ ಅಂತ ಮಾಡಿದ್ರು ಇವರು ತಮ್ಮ ಹುಟ್ಟುಹಬ್ಬನ್ನ ಮಕ್ಕಳ ದಿನಾಚರಣೆ ಅಂತ ಹೇಳಿ ಮಾಡಿದ್ರು ಯಾಕೆ ಮಕ್ಕಳ ದಿನಾಚರಣೆ ಅಂತ ಮಾಡಿದ್ರು ಹಾಗಾದ್ರೆ ಮಕ್ಕಳೇ ಇವರಿಗೆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ
ಅವರಿಗೆ ಚಿಕ್ಕ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿಯಾಗಿದ್ದರಿಂದ ಅವರೇನಂತ ಹೇಳಿದ್ರು, ನನ್ನ ಹುಟ್ಟು ಹಬ್ಬವನ್ನ ಮಕ್ಕಳ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡಿ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ವಿಶೇಷ ದಿನಾಂಕ ಯಾವುದು? ನೆಕ್ಸ್ಟ್ ಡಿಸೆಂಬರ್ 15. 15 ಅಲ್ಲ 25. ಡಿಸೆಂಬರ್ 25ರಲ್ಲಿ ಯಾರ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ನೋಡಿ, ಯಾರವರು ನಿಮಗೆ ಗೊತ್ತಿದ್ದಾರ ಅವರು? ಓಕೆ, ಗೊತ್ತಿಲ್ಲ ಅಂದ್ರೆ ಇವರ ಹೆಸರು ಯೇಸು ಕ್ರಿಸ್ತ ಅಂತ ಹೇಳಿ, ಇವರ ಹೆಸರು ಇವರ ಒಂದು ಯೇಸು ಕ್ರಿಸ್ತರ ಜನ್ಮದಿನ ಕ್ರಿಸ್ಮಸ್ ದಿನ ಅಂತ ಹೇಳಿ. ಡಿಸೆಂಬರ್ 25ರಂದು ಜನಿಸಿದವರು ಯಾರು? ನಮ್ಮ ಯೇಸು ಕ್ರಿಸ್ತ. ಹಾಗೆ ಇವರ ಒಂದು ಹಬ್ಬವನ್ನ ಕ್ರಿಸ್ಮಸ್ ಅಂತ ಹೇಳಿ ಆಚರಣೆ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದ್ದೇ ಇದೆ ಅಲ್ವಾ? ಓಕೆ, ಇವರು ಕ್ರಿಶ್ಚಿಯನ್ ಧರ್ಮದವರು. ಓಕೆ ಮಕ್ಕಳೇ, ಹಾಗಾದ್ರೆ ಇಷ್ಟೆಲ್ಲ ಯಾಕೆ ವಿಶೇಷ ದಿನಾಂಕಗಳನ್ನ ನಾವು ತಿಳ್ಕೊಂಡ್ವಿ, ಇವೆಲ್ಲ ಯಾಕೆ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಮಕ್ಕಳೇ, ನಮಗೆ ಇವತ್ತು ನಾವು ಅಭ್ಯಾಸ ಮಾಡುವಂತಹ ಪಾಠ, ನಾವು ಪ್ರಾರಂಭಿಸುವಂತಹ ಪಾಠನೇ ಇವತ್ತಿನ ದಿವಸ ಈ ಒಂದು ವಿಶೇಷ ದಿನಾಂಕಗಳ ಬಗ್ಗೆ ಸಂಬಂಧಪಟ್ಟದ್ದೇ. ಅಂತಹ ಈ ಹಲವಾರು ವಿಶೇಷ ದಿನಾಂಕಗಳಲ್ಲಿ ಒಬ್ರು ಮುಖ್ಯವಾದಂತವ್ರದ್ದು ಒಂದು ಪಾಠ ನಿಮಗೆ ಕೊಟ್ಟಿದ್ದಾರೆ. ಒಬ್ಬ ಮುಖ್ಯ ವ್ಯಕ್ತಿಯೊಬ್ಬರ ಮತ್ತು ದಿನಾಂಕದ ಬಗ್ಗೆ, ಒಂದು ಅವ್ರ ಹುಟ್ಟು ಹಬ್ಬದ ದಿನಾಂಕದ ಬಗ್ಗೆ, ನಿಮಗೆ ತಾರೀಕಿನ ಬಗ್ಗೆ, ಆ ಒಂದು ಜನ್ಮದಿನದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಒಂದು ನಿಮಗೆ ಪಾಠವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಪಾಠ ಅದು? ಯಾವ ಪಾಠಪ್ಪ ಅಂತ ಹೇಳಿದ್ರೆ, ನವೆಂಬರ್ 14 ಜವಾಹರಲಾಲ್ ನೆಹರು ಅವರ ಜನ್ಮದಿನ. ಹಾಗಾದ್ರೆ ನೀವು ಇವತ್ತು ಅಭ್ಯಾಸ ಮಾಡುವಂತಹ ಪಾಠದ ಹೆಸರು ನೆಹರು ಜನ್ಮದಿನ ಅಂತ ಹೇಳಿ. ಓಕೆನಾ ಮಕ್ಕಳೇ, ನೀವು ಇವತ್ತು ಅಭ್ಯಾಸ ಮಾಡುವಂತಹ ಪಾಠ ಯಾವುದು? ನೆಹರು ಜನ್ಮದಿನ. ಹಾಗಾದ್ರೆ ನೆಹರು ಜನ್ಮದಿನ ಪಾಠವನ್ನ ನೋಡೋಣ ಮಕ್ಕಳೇ. ಓಕೆನಾ? ಹಾಗಾದ್ರೆ ಮಕ್ಕಳೇ, ಇವತ್ತಿನ ದಿವಸ ನಾವು ನೆಹರು ಜನ್ಮದಿನ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಈಗಷ್ಟೇ ನಾವು ಒಂದು ಆ ವಿಶೇಷ ದಿನಾಂಕಗಳ ಬಗ್ಗೆ, ಆ ದಿನಾಂಕಗಳ ಒಂದು ವಿಶೇಷತೆಯನ್ನ ನಾವು ತಿಳ್ಕೊಂಡ್ವಿ ಅಲ್ವಾ? ಯಾರ್ಯಾರು ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ದಿನಾಂಕದಲ್ಲಿ ಜನಿಸಿದ್ದಾರೆ ಅಂತ ಹೇಳೋದನ್ನ ನಾವು ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ, ಹಾಗೆ ತಿಳ್ಕೊಂಡ್ವಿ ಮಕ್ಕಳೇ. ಇಂತಹ ಒಂದು ಹಲವಾರು ದಿನಾಂಕಗಳ ವಿಶೇಷತೆಯಲ್ಲಿ ಇವತ್ತಿನ ದಿವಸ ನಾವು ಒಬ್ಬರ ಬಗ್ಗೆ ನಾವು ಅಭ್ಯಾಸ ಮಾಡ್ತಿದ್ದೀವಿ. ಯಾರಪ್ಪ ಅಂತ ಹೇಳಿದ್ರೆ, ಅದೇ ಹೇಳಿದ್ವಲ್ಲ ನಾವು, ನೆಹರು ಜನ್ಮದಿನ. ನೆಹರು ಜನ್ಮದಿನದ ಬಗ್ಗೆ ನಾವು ಇವತ್ತು ಜವಾಹರಲಾಲ್ ನೆಹರು ಅವರ ಬಗ್ಗೆ ನಾವು ಇವತ್ತಿನ ದಿವಸದ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಈ ತರಗತಿಯಲ್ಲಿ ನಾವೀಗ ಪಾಠವನ್ನ ಗಟ್ಟಿಯಾಗಿ ಓದೋದನ್ನ ಅಭ್ಯಾಸ ಮಾಡೋಣ ಮಕ್ಕಳೇ. ಓಕೆನಾ? ನಾಳಿನ ತರಗತಿಯಲ್ಲಿ ನಾವು ಇದ್ರ ಪಾಠದ ಒಂದು ಅರ್ಥವನ್ನ ಮತ್ತೆ ಪದಗಳ ಅರ್ಥವನ್ನ ನಾಳಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಓಕೆನಾ? ಆದ್ರೆ ಈಗಿನ ತರಗತಿಯಲ್ಲಿ ನಾನು ಈ ಪಾಠವನ್ನ ಗಟ್ಟಿಯಾಗಿ ಓದಿ ನಿಮ್ಗೆ ಹೇಳ್ತೀನಿ. ನೀವು ಪದಗಳನ್ನ ಸರಿಯಾಗಿ ಗಮನಿಸಿ ಆ ಪದಗಳ ಒಂದು ಒತ್ತಕ್ಷರಗಳನ್ನ, ಹಾಗೆ ಗುಣಿತಾಕ್ಷರಗಳನ್ನ ಮತ್ತೆ ಅಕ್ಷರಗಳನ್ನ ಗುರುತಿಸಬೇಕು. ಗುರುತಿಸ್ಬಿಟ್ಟು ಅದನ್ನ ಓದೋದಕ್ಕೆ ಪ್ರಾರಂಭ ಮಾಡ್ಬೇಕು ಮಕ್ಕಳೇ. ಒಂದೊಂದೇ ಅಕ್ಷರಗಳನ್ನ ಗುರುತಿಸ್ತಾ ಹೀಗೆ ಎರಡು ಮೂರು ನಾಲ್ಕು ಅಕ್ಷರದ ಒಂದು ಪದ ಇತ್ತು ಅಂದ್ರೆ ಅದನ್ನ ಒಂದೊಂದೇ ಅಕ್ಷರ ಗುರುತಿಸ್ಕೊಂತ ಗುರುತಿಸ್ಕೊಂತ ಒಂದಕ್ಕೆ ಇನ್ನೊಂದು ಅಕ್ಷರ, ಇನ್ನೊಂದಕ್ಕೆ ಇನ್ನೊಂದು ಅಕ್ಷರ ಸೇರಿಸ್ಕೊಂತ ಓದೋದನ್ನ ಅಭ್ಯಾಸ ಮಾಡ್ಬೇಕು. ಓಕೆನಾ? ಈಗ ನಾನು ಹೇಳುವಂತ ಸಾಲುಗಳ ಮೇಲೆ ನಿಮ್ಮ ಬೆರಳಿರಬೇಕು ಮಕ್ಕಳೇ. ಓಕೆ, ಪಾಠ 11 ನೆಹರು ಜನ್ಮದಿನ ಗದ್ಯ. ಅದು ಒಂದು ಸರಕಾರಿ ಶಾಲೆ. ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ. ಅದು ಒಂದು ಸರಕಾರಿ ಶಾಲೆ. ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ರಹೀಮನು ಹೂವು ತಂದನು. ರಹೀಮನು ಹೂವು ತಂದನು. ನೋಡಿ ಮಕ್ಕಳೇ, ಇಲ್ಲಿ ಅವಾಗ್ಲೇ ತರಗತಿಯಲ್ಲಿ ನೋಡಿದ್ರಲ್ಲ, ಅವಾಗ್ಲೇ ಒಂದು ದಿನಾಂಕಗಳ ವಿಶೇಷತೆ ನೋಡ್ಬೇಕಾದ್ರೆ ಇದು ಇದೇ ಪಠ ಬಂದಿತ್ತಲ್ವಾ, ಇದೇ ಭಾವಚಿತ್ ಬಂದಿತ್ತಲ್ವಾ? ನೋಡಿ, ಜವಾಹರಲಾಲ್ ನೆಹರು ಅವರ ಒಂದು ಫೋಟೋ ಇದೆ. ಆ ಫೋಟೋಕ್ಕೆ ಆ ಫೋಟೋದ ಮುಂದೆ ಒಂದು ದೀಪವನ್ನ ಹಚ್ಚಿಟ್ಟಿದ್ದಾರೆ. ಮಕ್ಕಳೆಲ್ಲ ಕುಂತ್ಕೊಂಡಿದ್ದಾರೆ. ಇಲ್ಲಿ ಗುರುಗಳು ಆ ಒಂದು ಫೋಟೋಕ್ಕೆ ಊದ್ಬತ್ತಿಯನ್ನ ಬೆಳಗಲಿಕ್ಕೆ ಪ್ರಾರಂಭಿಸಿದ್ದಾರೆ. ಹಾಗಾದ್ರೆ ಅದು ಹೇಗಿರಿದೆ ಅನ್ನೋದನ್ನ ಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಜನ್ಮದಿನದ ಆಚರಣೆ ಅಂದ್ರೆ ಯಾರ ಜನ್ಮದಿನದ ಆಚರಣೆ ಆವತ್ತಿನ ದಿವಸ ಮಕ್ಕಳೇ? ನೆಹರು ಜನ್ಮದಿನದ ಆಚರಣೆ. ಆ ದಿನ ಶಾಲೆಯ ತುಂಬಾ ಸಡಗರವೋ ಸಡಗರ.
ರಹೀಮನು ಹೂವು ತಂದನು. ರಾಜನು ಮಾಲೆ ಮಾಡಿದನು. ನೆಹರು ಅವರ ಪಟವು ಹೂಮಾಲೆಯಿಂದ ಕಂಗೊಳಿಸಿತು. ಶಾಂತಾರಾಮನು ದೇವರ ನಾಮ ಹಾಡಿದನು. ನಾರಾಯಣ ಗುರುಗಳು ದೀಪ ಬೆಳಗಿದರು. ರೂಪ, ದೀಪ, ಫಾತಿಮಾ, ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು. ಸಹನ ಕತೆ ಹೇಳಿದಳು. ರಜನಿ ತಾನೇ ಬರೆದ ಕವಿತೆ ಓದಿದಳು. ನೆಕ್ಸ್ಟ್ ಪ್ಯಾರಾ. ಗುರುಗಳಾದ ನಾರಾಯಣ ಅವರು, ನೆಹರು ಅವರು ಭಾರತದ ಕೀರ್ತಿ ಪುರುಷರು, ಬಡವರ ಬಂಧು, ದೇಶದ ಬೆಳವಣಿಗೆಯ ನೇತಾರರು, ಪುಟಾಣಿಗಳ ಮಮತೆಯ ಚಾಚ. ಅವರಿಗೆ ಗುಲಾಬಿ ಹೂ ಎಂದರೆ ತುಂಬಾ ಸೊಗಸು ಎಂದು ಪಂಡಿತ್ ಜವಾಹರಲಾಲ್ ನೆಹರು ಅವರ ಗುಣಗಾನ ಹಾಡಿದರು. ಪೀಟರ್ ವಂದಿಸಿದನು. ಮಾನಸ ಸಿಹಿ ತಿಂಡಿ ಹಂಚಿದಳು. ಹೀಗೆ ನೆಹರು ಜನ್ಮದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು. ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು. ನೋಡಿದ್ರ ಮಕ್ಕಳ ಎಷ್ಟು ಚೆನ್ನಾಗಿತ್ತು. ನಿಮ್ಮ ಶಾಲೆಯಲ್ಲೂ ಕೂಡ ಗಾಂಧಿ ಜಯಂತಿ ಅವರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಹಾಗೆ ಗಣರಾಜ್ಯೋತ್ಸವ, ಈ ರೀತಿಯಾಗಿ ದಸರಾ ಉತ್ಸವದ ಇವೆಲ್ಲ ಒಂದು ಪ್ರೋಗ್ರಾಮ್ಗಳನ್ನ, ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಗುರು ಪೂರ್ಣಿಮಾ, ಸ್ವಾಮಿ ವಿವೇಕಾನಂದರು ಬರ್ತಾರೆ, ಅದು ಎಲ್ಲದನ್ನು ಕೂಡ ನಾವು ಮಾಡ್ತೀವಿ ಅಲ್ವಾ. ನಮ್ಮ ಸ್ಕೂಲಲ್ಲೂ ಕೂಡ ಎಲ್ಲ ಒಂದು ದಿನಾಂಕಗಳ ವಿಶೇಷತೆಯನ್ನ ನಾವು ತಿಳ್ಕೊಳ್ತೀವಿ. ಹಾಗೆ ಸ್ವೀಟ್ ಅನ್ನ ನಾವು ಹಂಚ್ತೀವಿ, ಸಿಹಿಯನ್ನು ಕೂಡ ನಾವು ಹಂಚ್ತೀವಿ ಅಲ್ವಾ. ಹಾಗೆ ಈ ಒಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಒಂದು ಕಾರ್ಯಕ್ರಮ ಇತ್ತು, ಅದು ನೆಹರು ಜನ್ಮದಿನ ಅಂತ ಹೇಳಿ. ಓಕೆನಾ ಮಕ್ಕಳೇ, ಈ ತರಗತಿಯಲ್ಲಿ ನಾವು ಈ ಪಾಠದ ಒಂದು ಗಟ್ಟಿ ಓದನ್ನ ತಿಳ್ಕೊಂಡ್ವಿ, ಗಟ್ಟಿಯಾಗಿ ಓದೋದನ್ನ ತಿಳ್ಕೊಂಡ್ವಿ ಅಲ್ವೇ ಮಕ್ಕಳೇ. ನಾಳಿನ ತರಗತಿಯಲ್ಲಿ ಈ ಪಾಠದ ಅರ್ಥವನ್ನ ತಿಳ್ಕೊಳ್ಳೋಣ. ಧನ್ಯವಾದಗಳು.